ವಿದ್ಯಾಪೀಠ ಟ್ರಸ್ಟ್ ರಿಜಿಸ್ಟರ್ ಮುತ್ಯಾಲ್ಪೇಟೆ ಮುಳಬಾಗಿಲಿನ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ 2019-20 ಸಾಲಿನ ವಾರ್ಷಿಕೋತ್ಸವ ಸಮಾರೋಪ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಹರ್ಷದ ಸಂಗತಿ. ಇದಕ್ಕೆ ಕಾರಣ ಈ ನಮ್ಮ ಘನತೆವ್ಯಕ್ತ ವಿದ್ಯಾಸಂಸ್ಥೆ ತಾಲೂಕಿನಲ್ಲೇ ಅಲ್ಲದೆ ಜಿಲ್ಲೆಯ ಅಷ್ಟ ದಿಕ್ಕುಗಳಲ್ಲಿ ಖ್ಯಾತಿಯನ್ನು ಹೊಂದಿದ್ದು ಆ ಎಲ್ಲಾ ದಿಕ್ಕುಗಳಿಂದಲೂ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ ಹಾಗೂ ಈ ವಿದ್ಯಾಸಂಸ್ಥೆಯ ಹಿಂದಿನ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ 10 ಹಲವು ಕಾರ್ಯಕ್ಷೇತ್ರಗಳಲ್ಲಿ ಉನ್ನತ ಮಟ್ಟದಲ್ಲಿ ಉತ್ತಮ ಸೇವೆಯನ್ನು ಮಾಡುವುದರ ಮೂಲಕ ಈ ವಿದ್ಯಾಪೀಠದ ಖ್ಯಾತಿಯನ್ನು ಬೆಳಗುತ್ತಿದ್ದಾರೆ. ಇಂತಹ ಅದ್ಭುತವಾದ ಸಂಸ್ಥೆಯು ಹೊಂದಿಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲಾ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮತ್ತೊಬ್ಬ ಪ್ರಮುಖರು ನಮ್ಮ ಸಂಸ್ಥೆಯ ಇತಿಹಾಸಗಳಂತ ಚೌಡರೆಡ್ಡಿ ಸರ್ ಅವರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಅತ್ಯಂತ ಉತ್ತಮ ಸೇವೆಯನ್ನು ಸಲ್ಲಿಸಿರುವಂತಹ ತಾಲೂಕ್ ಪಂಚಾಯತ್ ಅಧ್ಯಕ್ಷರಂತ ಎವಿ ಶ್ರೀನಿವಾಸ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಒಂದು ಅತಿ ಸಂತೋಷದ ಸಂಗತಿ ಏನಂದ್ರೆ, ನಮ್ಮ ಶಾರದಾ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭ ಆದಾಗ ಮೊದಲನೇ ಬ್ಯಾಚ್ನವರು ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ನಮಗೆ ತುಂಬಾ ಸಹಕಾರ ಕೊಡುವಂತವರು. ಜಂಟಿ ನಿರ್ದೇಶಕರು ಪ್ರೌಢ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆಧಾರಿತ ಸ್ವಾಗತವನ್ನ ಕೋರ್ತಾ ಇದ್ವಿ. ನನ್ನ ಆತ್ಮೀಯ ಸ್ನೇಹಿತರು, ಈಗ ಮುಳಬಾಗಿಲು ನಗರಸಭೆಯ ಆಯುಕ್ತರಾಗಿ ಸೇವೆ ಸಲ್ಲಿಸಿರುವಂತ ಜಿ ಶ್ರೀನಿವಾಸ ಮೂರ್ತಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಆದಂತಹ ಸ್ವಾಗತವನ್ನ ಕೋರ್ತಾ ಇದ್ವಿ. ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯದರ್ಶ ಅಂತ ಪಿ ಎಸ್ ರಮೇಶ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಆಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಶಂಕರಪ್ಪ ಸರ್ ಅವರು ನಗರಸಭೆ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೊಬ್ಬರು ಅವರಿಗೆ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ ತುಂಬಾ ಆತ್ಮೀಯರು ಮತ್ತು ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋರು ಸಿಪಿಎಂ ಗೋಪಾಲ್ ಅಂತ ಇಡೀ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಂತವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಗೋಪಾಲ್ ಸರ್ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಆದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಮಾಜಿ ಬಿಜೆಪಿ ಅಧ್ಯಕ್ಷ ಅಂತ ನಾಗಾರ್ಜುನ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಪರವಾಗಿ ಆದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ MS ಗೋವಿಂದರಾಮ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಪರವಾಗಿ ಆದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಮತಿ ಇಬ್ಬರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಪರವಾಗಿ ಆದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬ ನಿರ್ದೇಶಕರಾದಂತಹ ವಿ ಶ್ರೀನಿವಾಸಪ್ಪ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರೂ ಪರವಾಗಿ ಆದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ BED ಕಾಲೇಜಿನ ಪ್ರಾಂಶುಪಾಲ ಅಂತ ಮಹದೇವಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ
ಕೆ ವಿ ನಾಗರಾಜ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ಜಿ ರಾಮಚಂದ್ರಪ್ಪ ಶಾರದಾ ಪಾಲಕರ್ ಕಾಲೇಜಿನ ಪ್ರಾಂಶುಪಾಲರು ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಂತ ಚಂದ್ರಯ್ಯಪ್ಪ ಸರ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಕಾನ್ವೆಂಟ್ನ ಮುಖ್ಯೋಪಾಧ್ಯಾಯ ಶ್ರೀಮತಿ ನಸ್ರಿ ನಕ್ಪರಿ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಬೆಳಗಾವಿಯ ರಮೇಶ್ ಯುವಕರು ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಯಾವುದಂತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಶೋಕ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ ಮೋಹನ್ ಸರ್ ಅವರು ಆತ್ಮೀಯರು ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ನಾಗರಾಜ್ ಸರ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ಅನೇಕ ಮುಖಂಡರು ಆಗಮಿಸಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿದ್ದಾರೆ, ಅವರಿಗೆಲ್ಲ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.